ಅಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಇರ್ತಕ್ಕಂಥ ಮೆಸೇಜ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅವೇನಾದರೂ ಡಿಲೀಟ್ ಆಗಿದ್ದರೆ ಅದನ್ನು ಮತ್ತೆ ರೀಕವರಿ ಮಾಡೋದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕರೆಕ್ಟಾಗಿ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ. ಮೊದಲನೇದಾಗಿ ಫಸ್ಟು ನೀವು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ತಿಳಿಸ್ತೀನಿ. ಫಸ್ಟು ವಾಟ್ಸಪ್ನಲ್ಲಿ ಒಂದು ಡಿಲೀಟ್ ಮಾಡ್ತೀನಿ, ವಿಡಿಯೋ ಇಮೇಜ್ ಡಿಲೀಟ್ ಮಾಡಿ ಮತ್ತು ರೀಕವರಿ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟು ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾರ್ದಾದರೂ ಒಂದನ್ನು ತಗೊಂಡು ಅದರಲ್ಲಿ ಇಮೇಜು ವಿಡಿಯೋನ ಡಿಲೀಟ್ ಮಾಡ್ತೀನಿ. ಈ ಮೇಲುಗಡೆ ಮಂಜುನಾಥ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಅದರಲ್ಲಿ ಇಮೇಜ್ ಆಗಿರ್ಬೋದು ವಿಡಿಯೋನ ಇದನ್ನು ಡಿಲೀಟ್ ಮಾಡಿ ಮತ್ತೆ ರೀಕವರಿ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಡಿಲೀಟ್ ಮಾಡಿದ್ದೀನಿ. ಈ ಮತ್ತೆ ಅದನ್ನು ರೀಕವರಿ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟು ಫೈಲ್ ಮ್ಯಾನೇಜರ್ಗೆ ಹೋಗಿ, ಸಾರಿ ಫಸ್ಟು ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಅಂತ ಕಾಣುತ್ತೆ. ಒಂದೊಂದು ಇದರಲ್ಲಿ ಒಂದೊಂದು ಸೆಟ್ಟಿಂಗ್ಸಲ್ಲಿ ಒಂದೊಂದು ಬೇರೆ ಬೇರೆ ಥರ ಇರುತ್ತೆ. ಅಪ್ಲಿಕೇಶನ್ ಮ್ಯಾನೇಜರು ಇಲ್ಲಾಂದರೆ ಅಪ್ಲಿಕೇಶನು ಆ ಥರ ಇರುತ್ತೆ. ಅದರಲ್ಲಿ ಈ ಮೊಬೈಲು ರೆಡ್ಮಿ ನೋಟ್ 4, ಅದಕ್ಕೆ ಇದರಲ್ಲಿ ಸೆಟ್ಟಿಂಗ್ಸ್ ಯಾವ ಥರ ಇದೆ ಅಂದರೆ ಇದರಲ್ಲಿ ಕೆಳಗಡೆ ಬಂದರೆ ನಿಮಗೆ ಮ್ಯಾನೇಜ್ ಅಪ್ಲಿಕೇಶನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸರ್ಚ್ ಮಾಡಿ ವಾಟ್ಸಪ್ ಎಲ್ಲಿದೆ ಅಂತ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೀವು ಸ್ಟೋರೇಜ್ಗೆ ಹೋಗಿ. ಸ್ಟೋರೇಜ್ ಹೋಗಿ ಇದನ್ನು ಕ್ಲಿಯರ್ ಡಾಟಾ ಅಂತ ಕೆಳಗಡೆ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ. ಕ್ಲಿಯರ್ ಆಲ್ ಡಾಟಾ ಅಂತಿದೆ, ಕ್ಲಿಯರ್ ಮಾಡಿಬಿಡಿ. ಓಕೆ ಮಾಡಿ, ಎಲ್ಲ ಕ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ನೆಕ್ಸ್ಟ್ ನೀವೇನು ಮಾಡೋಕಂದರೆ ಈಗ ಫೈಲ್ ಮ್ಯಾನೇಜರ್ ಅಂತ ಹೋಗಿ. ಫೈಲ್ ಮ್ಯಾನೇಜರ್ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲಿ ಇರುತ್ತೆ. ಫೈಲ್ ಮ್ಯಾನೇಜರಲ್ಲಿ ಹೋಗಿ ಇದರಲ್ಲಿ ನೀವು ವಾಟ್ಸಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ಲಾಸ್ಟಿಗೆ ಇರುತ್ತೆ, ವಾಟ್ಸಪ್ಗೆ ಹೋಗಿ ಅದರಲ್ಲಿ ಡಾಟಾಬೇಸ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ಕೊನೆ ಲಾಸ್ಟ್ ಬಂದರೆ ಮೆಸೇಜ್ MSG ಸ್ಟೋರ್ ಡಾಟಾ DB ಡಾಟಾ ಅಂತ ಇದೆಯಲ್ಲ, ಅದನ್ನು ಲಾಂಗ್ ಪ್ರೆಸ್ ಮಾಡಿ ಅದನ್ನು ರೀನೇಮ್ ಮಾಡಿ. ರೀನೇಮು ಫಸ್ಟಿಗೆ ನೀವು ಬ್ಯಾಕಪ್ ಅಂತ ಟೈಪ್ ಮಾಡಿ. ಬ್ಯಾಕಪ್ ಅಂತ ಟೈಪ್ ಮಾಡಿ ಓಕೆ ಮಾಡಿ. ಈಗ ರಿಟರ್ನ್ ಬಂದು ಈಗ ನೀವು ವಾಟ್ಸಪ್ನ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಿ ರೀಸ್ಟೋರ್ ಮಾಡಿದರೆ ಅದು ಇಮೇಜಸ್ಸು ವೀಡಿಯೋಸ್ ಏನು ಡಿಲೀಟ್ ಮಾಡಿರ್ತಾನಲ್ಲ ಅದು ಆಟೋಮೆಟಿಕ್ಕಾಗಿ ರೀಕವರ್ ಆಗುತ್ತೆ. ಒಂದ್ಸರಿ ಹೇಳ್ಕೊಡ್ತೀನಿ ನೋಡಿ. ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ಫಸ್ಟ್ ನೀವು ವಾಟ್ಸಪ್ನ ಫಸ್ಟ್ ಯಾವ ರೀತಿ ಸೈನಪ್ ಮಾಡ್ತಿರಲ್ಲ, ಕ್ರಿಯೇಟ್ ಮಾಡ್ತಿರಲ್ಲ ಅಕೌಂಟು, ಅದೇ ಥರನೇ ಈ ಕಂಟಿನ್ಯೂ ಆಗುತ್ತೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಕೊಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ವೆರಿಫಿಕೇಷನ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ರೀಸ್ಟೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಲೋ ಮಾಡಿ ಕಾಂಟ್ಯಾಕ್ಟ್ಸು. ಓಕೆ ಅಲೋ ಮಾಡಿ ಕ್ಲಿಕ್ ಮಾಡಿ. ನೋಡಿ, ಇದರಲ್ಲಿ ರೀಸ್ಟೋರ್ ಅಂತ ಕೇಳುತ್ತೆ. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಸೈಜ್ 136 MB ಇದೆ ರೀಸ್ಟೋರು, 35% 100% ಆದಮೇಲೆ ನಿಮಗೆ
ಆಟೋಮೆಟಿಕ್ ಆಗಿ ನಿಮಗೆ ಯಾವುದೇ ಮೆಸೇಜ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನೀವು ಯಾವುದೇ ಡಿಲೀಟ್ ಮಾಡಿರ್ತೀರಲ್ಲ ಅದನ್ನು ಮತ್ತೆ ರೀಕವರ್ ಆಗಿ ಈ ಥರ ನೀವು ಪಡಿಬೋದು. ರೀಕವರ್ ಸ್ವಲ್ಪ ಸ್ಲೋ ಇದೆ, ಫುಲ್ 100% ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಂ, ಓಕೆ ಆಯಿತು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡಿ. ಈಗೇನಾದರೂ ಒಂದು ಹೆಸರು ಕೊಡಿ, ನಿಮ್ಮದು ಹೆಸರು ಇರುತ್ತಲ್ಲ ಆ ಹೆಸರು ಕೊಡಿ. ಈಗ ವಾಟ್ಸಪ್ ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲೇಷನ್ ಅಂದರೆ ರೀಕವರ್ ಆಗಿದೆ. ಅದನ್ನು ಒಂದ್ಸರಿ ನೀವು ಯಾರ ಹೆಸರಲ್ಲಿ ನೀವು ಡಿಲೀಟ್ ಮಾಡಿ ತೋರಿಸಿದ್ದಲ್ಲ ಅದೇ ಹೆಸರಲ್ಲಿ ನಾನು ಮತ್ತೆ ನಿಮಗೆ ಓಪನ್ ಮಾಡಿ ಅದೇ ಇಮೇಜಸ್ಸು ವೀಡಿಯೋಸ್ ನಾನು ಡಿಲೀಟ್ ಮಾಡಿದ್ದಲ್ಲ ಅದನ್ನು ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದಕ್ಕೆ ಯಾವುದೇ ಥರದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದೇನು ಬೇಕಾಗಿಲ್ಲ, ಥರ್ಡ್ ಪಾರ್ಟಿ ಅಪ್ಲಿಕೇಶನು. ನಾನೇನು ಪ್ರೊಸೀಜರ್ ಹೇಳಿದ್ದೀನಲ್ಲ ಅದನ್ನು ಫಾಲೋ ಮಾಡಿದರೆ ಸಾಕು. ಈಗ ತೋರಿಸ್ತೀನಿ ನೋಡಿ. ಈ ಬ್ಯಾಕಪ್ ನೀವು ಡೈಲಿಯನ್ನು ತಗೋಬೋದು, ವೀಕ್ಲಿ, ಮಂತ್ಲಿ, ಇಲ್ಲ ಬ್ಯಾಕಪ್ಪೇ ಬೇಡ ಅಂದರೆ ಅದು ನಿಮ್ಮ ಇಷ್ಟ. ಈಗ ಡೈಲಿ ಬ್ಯಾಕಪ್ ನೀವು ತಗೋಬೇಕಂದ್ರೆ ಡೈಲಿನೇ ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಬ್ಯಾಕಪ್ನ ಮತ್ತೆ ಮಾಡ್ತಾ ಇದ್ದೀನಿ. ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ನಿಮಗೆ ಬ್ಯಾಕಪ್ ರೀಕವರ್ ಆಗಿರುತ್ತೆ ನೋಡಿ. ಮತ್ತೆ ರೀಕವರ್ ಆಗಿರೋದನ್ನು ತೋರಿಸ್ತೀನಿ. ಈ ಮಂಜುನಾಥ್ ಅನ್ನೋ ಇದರಲ್ಲಿ ನಿಮಗೆ ವಿಡಿಯೋ ಆಮೇಲೆ ಇಮೇಜಸ್ಸು ಡಿಲೀಟ್ ಆಗಿದ್ವು ಅದು ತೋರಿಸೋದಿನಿ. ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಮತ್ತೆ ರೀಕವರ್ ಆಗಿದೆ. ಇದೇ ವಿಡಿಯೋ, ಇದೇ ಇಮೇಜಸ್ಸು ನಿಮಗೆ ಡಿಲೀಟ್ ಆಗಿದ್ದು, ಇದು ಮತ್ತೆ ರೀಕವರ್ ಆಗಿದೆ. ಇದೇ ಥರ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.